ಕನ್ನಡ ಚಿತ್ರರಂಗದಲ್ಲಿ 2021ರಲ್ಲೂ ಕೂಡ ಸಂಭವಿಸಿದ ಸಾವುಗಳು ಒಂದ ಎರಡ ಹೇಳಲು ಹೊರಟ್ರೆ ಲೆಕ್ಕ ಸಿಗದಷ್ಟು ಸೆಲೆಬ್ರಿಟಿಗಳ ಸಾವು ನಮ್ಮ ಕಣ್ಣ ಮುಂದೆ ಬರುತ್ತೆ. ಅದರಲ್ಲೂ ಈ ಕೊರೋನಾದ ಎರಡನೇ ಅಲೆ ಹೆಚ್ಚಾಗಿ ಈ ಬಾರಿ ಸೆಲೆಬ್ರಿಟಿಗಳೇ ಸಾವನ್ನಪ್ಪುತ್ತಿದ್ದಾರೆ. ಆದರೆ ಇಲ್ಲೊಂದು ನೋವುಂಟಾಗುವ ಘಟನೆಯೊಂದು ನಡೆದಿದೆ. ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟಿ, ಕೈಯಲ್ಲಿ ಹಲವು ಸಿನಿಮಾಗಳನ್ನು ಇಟ್ಟುಕೊಂಡಿದ್ದ ಕನ್ನಡದ ಖ್ಯಾತ ನಟಿ ಬೆಳ್ಳಂಬೆಳಗ್ಗೆ ಕಾರ್ ಅಪಘಾತಕ್ಕೆ ಒಳಗಾಗಿ ಭಾರಿ ಪೆಟ್ಟು ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಇವರ ಪರಿಸ್ಥಿತಿ ಕಂಡು ಕುಟುಂಬದವರು ಕಣ್ಣೀರು ಹಾಕ್ತಿದ್ದಾರೆ. ಅಷ್ಟಕ್ಕೂ ಈ ನಟಿ ಯಾರು, ಏನಿದು ಘಟನೆ ಅಂದ್ರ ನೋಡೋಣ. ಅದಕ್ಕೂ ಮೊದಲು ಈ ನಟಿ ಬೇಗ ಚೇತರಿಸಿಕೊಂಡು ಮೊದಲಿನಂತಾಗಲಿ ಅಂತ ಕೇಳಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ರಾಜೇಂದ್ರ ಬಾಬು ಮಗಳು ಮತ್ತು ನಟ ಆದಿತ್ಯ ಅವರ ತಂಗಿ ರಿಷಿಕಾ ಸಿಂಗ್ ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ರಿಷಿಕಾ ಸಿಂಗ್ ಕಳೆದ ವರ್ಷ ಸಂಭವಿಸಿದ ರಸ್ತೆ ಅಪಘಾತದಿಂದ ಗಾಯಗೊಂಡಿದ್ರು. ಸುಮಾರು ಒಂದು ವರ್ಷ ಕಳೆದರೂ ಹಾಸಿಗೆಯಿಂದ ಹೇಳದೆ ಚಿಕಿತ್ಸೆಗೂ ಕೂಡ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಈಗಲೂ ನಟಿ ರಿಷಿಕಾ ವೀಲ್ಚೇರ್ನಲ್ಲಿ ಓಡಾಡ್ತಿದ್ದಾರೆ. ಕಳೆದ ವರ್ಷ ಹೆಸರುಗಟ್ಟದ ಗೆಳೆಯರ ಮನೆಯಿಂದ ಹೊರಡುವ ಸಮಯದಲ್ಲಿ 6 ಗಂಟೆ ಮುಂಜಾನೆಯ ಸಮಯದಲ್ಲಿ ಅತಿ ವೇಗವಾಗಿ ಚಾಲಕ ಕಾರು ಚಲಾಯಿಸಿದ ಪರಿಣಾಮ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದು ಈ ಅಪಘಾತ ಸಂಭವಿಸಿದೆ. ರಿಷಿಕಾ ಹಾಗೂ ಸ್ನೇಹಿತೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ದಿನ ಕಳೆದಂತೆ ರಿಷಿಕಾ ಅವರ ಪರಿಸ್ಥಿತಿ ಗಂಭೀರವಾಗ್ತಿದೆ. ಆದ್ರೀಗ ಬರೋಬ್ಬರಿ ಆಕ್ಸಿಡೆಂಟ್ ಆಗಿ ಒಂದು ವರ್ಷ ಕಳೆದರೂ ರಿಷಿಕಾ ಅವರ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ. ಅಪಘಾತದಲ್ಲಿ ಇವರ ಬೆನ್ನು ಹುರಿಗೆ ಪೆಟ್ಟು ಬಿದ್ದಿತ್ತು. ಸಾವು ನೋವಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸುತ್ತಿರುವ ತಂಗಿಯನ್ನ ಕಂಡು ನಟ ಆದಿತ್ಯ ಕಣ್ಣೀರು ಹಾಕಿದ್ದಾರೆ. ಕಳೆದ ವರ್ಷ ಲಾಕ್ಡೌನ್ ಸಮಯದಲ್ಲಿ ಈ ರೀತಿಯಾಗಿತ್ತು. ಈಗ ಎರಡನೇ ಅಲೆ ಬಂದಿದೆ, ಆದರೆ ನನ್ನ ತಂಗಿ ಮಾತ್ರ ಇನ್ನೂ ಹಾಸಿಗೆ ಬಿಟ್ಟು ಏಳಲು ಆಗಿಲ್ಲ. ಎಷ್ಟು ಕಟುಕ ದೇವ್ರೆ ನೀನು ಅಂತ, ಕೊರೋನಾದಿಂದ ಬೇಗ ಮುಕ್ತಿ ಕೊಡು ಎಂದು ಒಂದು ವರ್ಷದ ಹಿಂದಿನ ಘಟನೆಯ ಬಗ್ಗೆ ಮಾತನಾಡಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಕನ್ನಡದ ಟಾಪ್ ನಟರ ಜೊತೆ ನಟಿಸಿರುವ ರಿಷಿಕಾ ಸಿಂಗ್ ಅವರು ಆದಷ್ಟು ಬೇಗ ಹುಷಾರಾಗಿ ಮೊದಲಿನಂತಾಗಲಿ ಅಂತ ನಾವು ನೀವು ಹಾರೈಸೋಣ. ಥ್ಯಾಂಕ್ ಯು.